ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ASIಯಾಗಿ ಕೆಲಸ ಮಾಡ್ತಿದ್ದಂತಹ ನಮ್ಮ ನಾಭಿರಾಜ್ ದಯಣ್ಣನವರಂತ ಅವರು ಇದೇ ತಿಂಗಳು 10ನೇ ತಾರೀಕು ಸಂಜೆ 4 ಗಂಟೆ ಸುಮಾರಿಗೆ ಕೋರ್ಟ್ ಸರ್ಕಲಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಡೀತಿದ್ದಂಥ ಒಂದು ಬ್ರಿಡ್ಜ್ ವರ್ಕಿಂದ ಬಿದ್ದಂತಹ ಒಂದು ಪೈಪಿಂದ ಬಹಳ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಇವತ್ತು ಬೆಳಗ್ಗೆ ಸುಮಾರು 4 ಗಂಟೆ ಸಮಯದಲ್ಲಿ ಅವರು ಮೃತ ಹೊಂದಿದ್ದಾರೆ. ಅವರ ಕುಟುಂಬ ಸದಸ್ಯರು ಇಂಥ ಒಂದು ಮನ ಕಲುಕುವಂತಹ ಪರಿಸ್ಥಿತಿಯಲ್ಲಿ ಕೂಡ ನೇತ್ರದಾನ ಮಾಡಬೇಕು ಅಂತಂದು ಡಿಸೈಡ್ ಮಾಡಿರೋದ್ರಿಂದ ಆ ಪ್ರೊಸೆಸ್ಸು ಪ್ರೊಸೀಜರ್ ಸ್ವಲ್ಪ ಲೇಟ್ ಆಗುತ್ತೆ. ಇದಾದಮೇಲೆ ನವನಗರ SDM ಹಾಸ್ಪಿಟ್ಲ್ ಹತ್ರ ಇರುವಂಥ ಒಂದು ಸ್ಥಳದಲ್ಲಿ ಅವರು ಅಂತಿಮ ಸಂಸ್ಕಾರ ಮಾಡ್ತಾಯಿದ್ದಾರೆ. ಸೊ ಇದು ಈ ಘಟನೆಯಿಂದ ನಮ್ಮ ASI ಮೃತ ಹೊಂದಿರುವಂಥದ್ದು ಭಾಳ ದೊಡ್ಡ ನಷ್ಟ. ಯಾಕಂದರೆ ಅತ್ಯಂತ ಶಿಸ್ತಿನಿಂದ ಅವರು ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ರು ಅನ್ನೋಂಥದ್ದು, ಯಾವುದೇ ಒಂದು ದುಶ್ಚಟಗಳಿಲ್ಲದೆ ಭಾಳ ಸಾರ್ವಜನಿಕರ ಜೊತೆ ಕೂಡ ಒಳ್ಳೆ ಒಡನಾಟ ಇಟ್ಕೊಂಡು ಅಧಿಕಾರಿ ಸಿಬ್ಬಂದಿಗಳ ಜೊತೆ ಭಾಳ ಒಳ್ಳೆಯ ಒಂದು ವಿಶ್ವಾಸದಲ್ಲಿದ್ದರು ಅನ್ನೋಂಥದ್ದು ಭಾಳ ದುಃಖ ತಂದಿದೆ ನನಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆಯ ಎಲ್ಲರಿಗೂ. ಅಂತಿಮ ಸಂಸ್ಕಾರವನ್ನು ಇವತ್ತೇ ಮಾಡಲಾಗುತ್ತೆ. ಐ ಡೊನೇಷನ್ ಆದಮೇಲೆ ಪೋಸ್ಟ್ಮಾರ್ಟಮ್ ಮಾಡಿ ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಈಗ ಅದು ಸಾವಾಗಿರೋದ್ರಿಂದ ಇನ್ನೂ ಅತ್ಯಂತ ಗಂಭೀರ ಪ್ರಕರಣ ಆಗುತ್ತೆ. ಈ ಒಂದು ಗಂಭೀರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅತ್ಯಂತ ಉತ್ತಮ ತನಿಖೆಯನ್ನು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಇದರಲ್ಲಿ ಯಾರ್ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಅವರೆಲ್ಲರನ್ನೂ ಕೂಡ ಕಾನೂನು ತನಿಖೆ ವ್ಯಾಪ್ತಿಗೆ ತರಲಾಗುತ್ತೆ. FIR ಆ್ಯಕ್ಚುಲಿ ನಾವು ಅವರು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು 19 ಜನರ ಮೇಲೆ FIR ಮಾಡಿದರು. A1 ಯಾರು ಈ ಪ್ರಾಜೆಕ್ಟು ತೊಗೊಂಡಿದ್ದಾರೆ ಅವ್ರ ಮೇಲೆ ಇತ್ತು. ಅದ್ರ ಜೊತೆಗೆ ಯಾರಲ್ಲಿ ಲೋಕಲ್ ಸೆಕ್ಯೂರಿಟಿ ಸೇಫ್ಟಿ ಇನ್ಚಾರ್ಜ್ ಇರ್ತಾರೆ, ಆಮೇಲೆ ಸೈಟ್ ಇಂಜಿನಿಯರ್ಸ್ ಯಾರು ಇರ್ತಾರೆ, ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಎಲ್ಲ ಒಟ್ಟು 19 ಜನರ ಮೇಲೆ ನಮ್ಮ ಮೃತರ ಕುಟುಂಬ ಏನಿದೆ ಅವ್ರ ಕುಟುಂಬ ಸದಸ್ಯರೇ ಒಬ್ಬರು ತಮ್ಮ ಅಡ್ವೊಕೇಟ್ ಕನ್ಸಲ್ಟ್ ಮಾಡಿ ಕೊಟ್ಟಿದ್ದರು. ಸೊ ಕಳೆದ 3-4 ದಿನಗಳಲ್ಲಿ ದಾಖಲಾದಂಥ ಪ್ರಕರಣ ಏನಿತ್ತು ಅದು ಅವೈಲೇಬಲ್ ಇತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸುವಂಥ ಪ್ರಕ್ರಿಯೆ ಮಾಡ್ತಾಯಿದ್ವಿ. ಸೊ ಈಗ ಏನು ಪ್ರಕರಣ ದಾಖಲಾಗುತ್ತೆ, ಇದು ಗಂಭೀರ ಪ್ರಕರಣ ಆಗುತ್ತೆ. ಹಂಗಾಗಿ ಮುಂದೆ ಏನು ಅಗತ್ಯ ಕಾನೂನು ಕ್ರಮ ತಗೋಬೇಕು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಇನ್ನು ಹೆಸರು ಸೇರ್ಪಡೆ ಆಗ್ತಾವೆ ಸರ್ ಇದರಲ್ಲಿ? ಅಲ್ಲ, ಸೇರ್ಪಡೆ ಅಥವಾ ತೆಗಿಯೋದು ಅಂತಲ್ಲ, ಅವ್ರಿಗೆ ಕಂಪ್ಲೇಂಟ್ ಏನಿದ್ದಾರೆ, ವಾಟ್ ಎವರ್ ಇನ್ಫಾರ್ಮೇಷನ್ ಈ ಹ್ಯಾಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅದ್ರ ಬೇಸಿಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾರ್ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ ಅನ್ನೋಂಥದ್ದು ತುಂಬ ಕ್ಲಿಯರ್ ಇರುತ್ತೆ. ಅಲ್ಲ, ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮೇನ್ ಸರ್ ಅದು, ಅವ್ರದ್ದೇ ಇದರಲ್ಲಿ ಹಾಕಿಲ್ಲ. ಈಗ ನೋಡಿ, ಅವ್ರ ಕಂಪ್ಲೇಂಟು ಭಾಳ ಎಲಾಬ್ರೇಟಾಗಿ 19 ಜನದ ಹೆಸರು ಕೊಟ್ಟಿದ್ದಾರೆ ಅಂತಂದರೆ ಅವ್ರು ಅಡ್ವೊಕೇಟ್ ಕನ್ಸಲ್ಟ್ ಮಾಡೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಇವ್ರನ್ನ ಹಾಕಿ ಇವ್ರನ್ನ ಬಿಡಿ ಅಂತ ನಾವು ಪ್ರಕರಣ ದಾಖಲು ಮಾಡೋವಂಥದ್ದಲ್ಲಿ ಹೇಳೋದು ತಪ್ಪಾಗುತ್ತೆ. ಸೊ ಎಲ್ಲ ಹೂವೆವರ್ ಈಸ್ ಅಕೌಂಟಬಲ್, ಅದರ ಅಕೌಂಟಬಿಲಿಟಿ ಯಾರ್ಯಾರಿಗೆ ಬರುತ್ತೆ ಪ್ರತಿಯೊಬ್ಬರು ಅಕೌಂಟಬಲ್ ಆಗ್ತಾರೆ. ಇದರಲ್ಲೇನು ಈಗ ತಾವು ನೋಡಿದ್ದೀರಿ, ಇದರಲ್ಲಿ ಭಾಳ ನಮ್ಮ ಇಲಾಖೆಯ ವ್ಯಕ್ತಿನೇ ಮೃತ ಹೊಂದಿರುವಂಥದ್ದು. ಈಗ ಸಾರ್ವಜನಿಕರಾಗಿದ್ದರೆ ಎಲ್ಲೋ ಒಂದು ಕಡೆ ಇಷ್ಟು ಫೋಕಸ್ ಸಿಕ್ತಿತ್ತೋ ಇಲ್ಲೋ, ನಮ್ಮ ಇಲಾಖೆಯ ವ್ಯಕ್ತಿನೇ ಮೃತ ಹೊಂದಿರೋದ್ರಿಂದ ಇದು ದಿಸ್ ಇಸ್ ಇನ್ ಪಬ್ಲಿಕ್ ಐ. ಹಂಗಾಗಿ ಯಾವುದೇ ಕಾರಣಕ್ಕೂ ಯಾರ್ಯಾರು ಜವಾಬ್ದಾರರಿದ್ದಾರೆ ಅವ್ರು ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಅವರೆಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಸಮಗ್ರ ತನಿಖೆಯನ್ನು ಮಾಡುತ್ತೆ, ಮತ್ತು ಯಾರ್ಯಾರು ಇದಕ್ಕೆ ಜವಾಬ್ದಾರರಾಗ್ತಾರೆ ಅವ್ರನ್ನೆಲ್ಲ ನಾವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತೀವಿ. ಮತ್ತು ಇದು ಭಾಳ ಗಂಭೀರ ಪ್ರಕರಣ, ಇವತ್ತು ನಮ್ಮ ಸಿಬ್ಬಂದಿಗಾಗಿದೆ, ನಾಳೆ ದಾರಿಯಲ್ಲಿ ಹೋಗುವಂಥ ಒಂದು ಹೆಣ್ಮಗುಗಾಗ್ಬೋದು, ವಿದ್ಯಾರ್ಥಿಗಾಗ್ಬೋದು. ಹಂಗಾಗಿ ಆ ಕಾಮಗಾರಿಗಳೇನು ನಡೀತಾಯಿದ್ವು ಅದನ್ನೆಲ್ಲ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಏನೇನು ನಡೀತಾ ಇದೆ ಅದನ್ನೆಲ್ಲ ನಾವು ನೋಟಿಸ್ ಕೊಟ್ಟು ಸ್ಟಾಪ್ ಮಾಡಿಸಿದ್ದೀವಿ. ಮತ್ತು ಈ ಕಂಪ್ನಿಯವರು ಯಾರು ಮಾಡ್ತಿದ್ರಲ್ಲ ಅವ್ರದ್ದು 2 ಆಫೀಸ್ ಇದೆಯಂತೆ, ಎರಡು ಆಫೀಸು ಬಂದ್ ಮಾಡಿಕೊಂಡು ಇರೋವಂಥದ್ದು ಗಮನಕ್ಕೆ ಬಂದಿದೆ. ಯಾರೇ ಇರಲಿ ಅದರಲ್ಲಿ, ಇಲ್ಲಿ ಲೋಕಲ್ ಇರಲಿ ನಾನ್ ಲೋಕಲ್ ಇರಲಿ ಅಫಿಷಿಯಲ್ಸ್ ಇರಲಿ,
ಅಥವಾ ಅಲ್ಲಿ ಲೋಕಲ್ ವರ್ಕ್ ಮಾಡ್ತಿದ್ದಂಥ ಇರಲಿ, ಯಾರೇ ಇದ್ದರೂ ಅವ್ರನ್ನ ಕಾನೂನು ಪ್ರಕ್ರಿಯೆ ಒಳಗಡೆ. ಥ್ಯಾಂಕ್ ಯು.